ವಾಹಿನಿಯ ವೀಕ್ಷಕರಿಗೆ ನಕ್ಷತ್ರ ನಾಡಿ ವಿಶೇಷ ನಿರ್ಪ್ರಸಾರದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಪ್ರಿಯಾ, ನಮ್ಮ ಜೊತೆ ಎಂದಿನಂತೆ ಇದ್ದಾರೆ ಪ್ರಿಡಿಕ್ಟಿವ್ ಗುರು ನಕ್ಷತ್ರ ನಾಡಿಯ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಆಸ್ಟ್ರಾಲಜರ್ ಡಾಕ್ಟರ್ ಶ್ರೀ ದಿನೇಶ್ ಗುರುಜಿ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ವೆಲ್ಕಮ್. ನಮಸ್ಕಾರ. ಓಂ ಹ್ರೀಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ಸ್ವಾಹ. ನಮಸ್ಕಾರ ವೀಕ್ಷಕರೇ. ಹಾಗೆ ನಿನ್ನೆ ಕೂಡ ನಮ್ಮ ಜೊತೆ ಒಬ್ಬರು ವಿಶೇಷ ಅತಿಥಿ ಇದ್ರು, ಇವತ್ತು ಕೂಡ ಇದ್ದಾರೆ. ಸೊ ಮಾಧವಿ ಅವ್ರನ್ನ ಕೂಡ ವೆಲ್ಕಮ್ ಮಾಡೋಣ ಕಾರ್ಯಕ್ರಮಕ್ಕೆ. ಸ್ವಾಗತ ಮಾಧವಿ ಅವರೇ. ನಮಸ್ತೆ. ತಮಿಳುನಾಡಿನಿಂದ ಬಂದಿದ್ದಾರೆ. ಓಕೆ, ನಿನ್ನೆ ನಮ್ಮ ಕಾರ್ಯಕ್ರಮದಲ್ಲಿ ಗುರುಜಿಯವರು ಯಾವ ರಾಶಿಯವರಿಗೆ ಯಾವ ದೇವರನ್ನ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರು. ಸೊ ಅದ್ರ ಬಗ್ಗೆ ಇವತ್ತು ಕೂಡ ಮಾತನಾಡ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಗುರುಜಿ, ಆ ರಾಶಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ ನಿನ್ನೆ. ಸೊ ಮಿಕ್ಕಿದ ರಾಶಿ ಮೇಷದಿಂದ ಕನ್ಯಾವರೆಗೂ ತಿಳಿಸ್ಕೊಟ್ಟಿದ್ದೀನಿ. ಯಾರ್ಯಾರು ನೋಡಿಲ್ಲ, ಯೂಟ್ಯೂಬ್ ಬರುತ್ತೆ, ಯೂಟ್ಯೂಬ್ ಅಲ್ಲಿ ನೋಡಿ ದಯವಿಟ್ಟು. ಯಾರ್ಯಾರು ಆರಾಧ್ಯ ದೇವತೆ ನಕ್ಷತ್ರ ನಾಡಿ ದಿನೇಶ್ ಮಾಡಿ ನಕ್ಷತ್ರ ನಾಡಿ ದಿನೇಶ್ ಯೂಟ್ಯೂಬ್ ಅಲ್ಲಿ ನಕ್ಷತ್ರ ನಾಡಿ ದಿನೇಶ್. ನಂದು ಇದು ಇದೆ, ಫೇಸ್ಬುಕ್ ಇದೆ, ದಿನೇಶ್ ಡಾಟ್ ಆಸ್ಟ್ರಲ್ ಸೈನ್ಸ್ ಅಂತ. ಅಲ್ಲೂ ಕೂಡ ನೋಡಬಹುದು ಏನೇನು ನಾನು ಮಾಡ್ತಾ ಇರ್ತೀನಿ ಆಕ್ಟಿವಿಟೀಸ್. ಖಂಡಿತ ಮಾಡಬಹುದು. ಮತ್ತೆ ಇಲ್ಲಿ ಆರಾಧ್ಯ ದೈವತೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ನಿಮಗೆ ಈಗ ನೆಕ್ಸ್ಟ್ ಒಂದು ಲಗ್ನ ತಗೊಳ್ಬೇಕು ಅಂದ್ರೆ ತುಲಾ ಲಗ್ನ. ನಿನ್ನೆ ಮೇಷದಿಂದ ಕನ್ಯಾವರೆಗೂ ಹೇಳಿದ್ದೆ, ಇವಾಗ ತುಲಾ ಲಗ್ನ ಬಗ್ಗೆ ಮಾತಾಡೋಣ. ಯಾರ್ಯಾರು ತುಲಾ ರಾಶಿ ಅಥವಾ ತುಲಾ ಲಗ್ನ, ಫಸ್ಟ್ ನಿಮ್ಗೆ ಲಗ್ನ ಗೊತ್ತಿದ್ರೆ ಲಗ್ನದಲ್ಲೇ ಕುತ್ಕೊಳ್ಳಿ, ಲಗ್ನದಲ್ಲಿ ಗೊತ್ತಿಲ್ಲ ಅಂದ್ರೆ ರಾಶಿಗೆ ಹೋಗ್ಬಿಡಿ ಅಷ್ಟೇ. ಓಕೆ, ಲಗ್ನ ಗೊತ್ತು ಅಂತಂದ್ರೆ ನೀವು ರಾಶಿನೂ ಗೊತ್ತು, ಲಗ್ನನು ಗೊತ್ತು ಅಂದ್ರೆ ರಾಶಿಯಿಂದ ಹೋಗಕ್ಕೆ ಹೋಗ್ಬಿಡಿ, ಲಗ್ನದಿಂದನೇ ನೀವು ಫಾಲೋ ಮಾಡಬಹುದು ಯಾರಿಗೆ ಆರಾಧ್ಯ ದೇವತೆ ಗೊತ್ತಿಲ್ಲ ಅಂತ. ಬಟ್ ಅದರಲ್ಲಿ ಒಂದು ಗೊಂದಲ ಬರಬಹುದು ನನ್ನ ಪ್ರಕಾರ. ಸರ್, ನೀವು ಹೇಳ್ತಕ್ಕಂಥ ಲಗ್ನದಲ್ಲಿ ನೀವು ಅದು ನಮ್ಗೆ ಆರಾಧ್ಯ ದೇವತೆ ಬರ್ತಾ ಇಲ್ಲ, ಬಟ್ ನಮ್ಮ ಪಿತ್ರಾರ್ಜಿತ ಅಥವಾ ತಾತನಿಂದ ಯಾವ್ದು ಬೇರೆ ಹೇಳ್ತಾ ಇದ್ದಾರೆ ಅದನ್ನು ಫಾಲೋ ಮಾಡಿ ದಯವಿಟ್ಟು. ಅದು ಫಸ್ಟ್ ಪಾಯಿಂಟ್. ಯಾವ ನಿಮ್ಮ ಆರಾಧ್ಯ ದೇವತೆ ಮತ್ತೆ ನಿಮ್ಮ ಮುತ್ತಾತದಿರು ನಿಮ್ಮ ತಂದೆಯವರು ಯಾವ ದೇವರನ್ನ ಯಾವ ಮನೆ ದೇವ್ರನ್ನ ಮಾಡ್ತಾ ಇದಾರೋ ದಯವಿಟ್ಟು ಅದನ್ನ ಫಾಲೋ ಮಾಡಿ ಗೊತ್ತಿದ್ರೆ. ಯಾರಿಗೆ ಗೊತ್ತಿಲ್ಲವೋ ಇದು ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಕ್ಲೂ, ಮತ್ತೆ ಇದನ್ನ ಫಾಲೋ ಮಾಡಿ ಅಂತ ಶಾಸ್ತ್ರದಲ್ಲಿ ಹೇಳಿದ್ರು. ಈಗ ನೆಕ್ಸ್ಟ್ ನಾವು ತುಲಾ ಲಗ್ನ ತಗೊಳ್ಳೋಣ. ತುಲಾ ರಾಶಿ ಯಾರ್ಯಾರು ತುಲಾ ಲಗ್ನ ತುಲಾ ರಾಶಿಲಿ, ನಾನು ನಿನ್ನೆನೂ ಕೂಡ ಹೇಳಿದ್ದೆ, ಮನೆಯಲ್ಲಿ 5 ಜನ 6 ಜನ ಇದ್ರೆ ಮನೆಯ ಹಿರಿಯರು ಯಾರು ಪ್ರಮುಖರೋ ಅವರ ಜಾತಕವನ್ನು ನೋಡಿ ನಾವು ನಿರ್ಣಯ ಮಾಡಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿದ್ದೀನಿ. ಇಲ್ಲಿ ತುಲಾ ಲಗ್ನಕ್ಕೆ ವಿಷ್ಣುವಿನ ಆರಾಧನೆ ಮಾಡಬೇಕಾಗತ್ತೆ. ವಿಷ್ಣುವಿನ ಆರಾಧನೆ, ವಿಶೇಷವಾಗಿ ವಿಷ್ಣುವಿನ ಆರಾಧನೆ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಕೊಡುತ್ತೆ. ಯಾರ್ಯಾರು ತುಲಾ ಲಗ್ನ ತುಲಾ ರಾಶಿ ಇರುತ್ತೋ ಅವರ ಆರಾಧ್ಯ ದೇವತೆ ಅಥವಾ ಮನೆ ದೇವರನ್ನ ನೀವು ವಿಷ್ಣುವನ್ನು ಮಾಡ್ಕೋಬಹುದು. ವಿಷ್ಣು ವೆಂಕಟೇಶ್ವರನು ಮಾಡ್ಕೋಬಹುದಾಗತ್ತೆ. ಸೊ ಏನು ಅದರಲ್ಲಿ ಏನು ತಪ್ಪಿಲ್ಲ. ಅಥವಾ ಕೃಷ್ಣನು ಒಂದು ಮೂರನೇ ಪಕ್ಷದಲ್ಲಿ ಮಾಡ್ಕೋಬಹುದು. ಈ ಮೂರು ದೇವತೆಗಳು ನಿಮಗೆ ಆರಾಧ್ಯ ದೇವತೆ ಅಥವಾ ಮನೆ ದೇವರಾಗಿ ನೀವು ಪ್ರಾರಂಭಿಸಬಹುದು. ಯಾಕಂದ್ರೆ ನಮ್ಮ ತಂದೆ ತಾಯಿ ಹೇಳಲಿಲ್ಲ, ಈಗ ನಾನು ಏನಪ್ಪ ಮಾಡ್ಲಿ, ಯಾವ್ದಾರು ಒಂದು ದೇವರನ್ನ ಆಚರಿಸಬೇಕು ಅಂತಂದಾಗ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಗುರುಜಿ ಹೇಳಿದ್ದಾರೆ ಟಿವಿಲಿ, ಒಂದು ಸೈಂಟಿಫಿಕ್ ಬೇಸಿಸ್ ಅಲ್ಲಿ ಹೇಳ್ತಾ ಇದಾರೆ, ಒಂದು ಆಧ್ಯಾತ್ಮಿಕ ಬೇಸಿಸ್ ಅಲ್ಲಿ ಹೇಳ್ತಾ ಇದಾರೆ, ನನ್ನ ಲಗ್ನ ನನಗೆ ಗೊತ್ತು, ನಮ್ಮ ತಂದೆ ತಾಯಿಗಳು ಯಾವುದೋ ದೇವ್ರನ್ನ ಆಚರಣೆ ಮಾಡ್ಕೊಂಡ್ ಬಂದಿಲ್ಲ, ಯಾವುದೇ ಒಂದು ಮನೆ ದೇವ್ರನ್ನ ಮಾಡ್ಕೊಂಡ್ ಬಂದಿಲ್ಲ, ಈಗ ಅಟ್ ಲೀಸ್ಟ್ ಇವತ್ತಿಂದ ಮಾಡಬೇಕು ಅಂತ ಗಂಡ ಹೆಂಡತಿ ಅಥವಾ ತಂದೆ ತಾಯಿಗಳು ಡಿಸೈಡ್ ಮಾಡಿದ್ರೆ ಖಂಡಿತ ಲಗ್ನದಿಂದ ಯಾವ ದೇವತೆ ಅಂತ ಹೇಳ್ತೀನೋ ಇಮಿಡಿಯೇಟ್ ಆಗಿ ಅದನ್ನ ಇವತ್ತಿಂದ ಫಾಲೋ ಮಾಡಿ ನಿಮ್ಮ ಮುಂದಿನ ಪೀಳಿಗೆ ಅಥವಾ ನಿಮ್ಮ ಮುಂದಿನ ನಂತರ ಸಂತತಿಗೆ ಇದನ್ನ ಪಾಸ್ ಆನ್ ಮಾಡ್ಕೊಳ್ಳಕ್ಕೆ ಒಂದು ಸುಸಂದರ್ಭ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರಿ ಗುರುಜಿ. ಹಾಗೆ ಮಾಧವಿ ಅವರೇ, ನಕ್ಷತ್ರ ನಾಡಿ ಇವಾಗ ಆಸ್ಟ್ರಾಲಜಿ ಬಗ್ಗೆ ಸಾಕಷ್ಟು ಜನರಿಗೆ ಸಾಕಷ್ಟು ರೀತಿಯ ಅಭಿಪ್ರಾಯಗಳು ಇರುತ್ತೆ. ನಿಮ್ಗೆ ಮುಂಚೆ ಯಾವ ರೀತಿ ಅಭಿಪ್ರಾಯ ಇತ್ತು, ನಕ್ಷತ್ರ ನಾಡಿ ಕಲ್ತಿದ ತಕ್ಷಣ ಅದು ಯಾವ ರೀತಿ ಬದಲಾಯಿತು ಅಂತ ತಿಳ್ಸ್ಕೊಳ್ಳಿ. ಅಂದ್ರೆ ದೇವರು ಅನ್ನೋದು ನಮಗ್ ಗೊತ್ತಿಲ್ಲ, ಖಂಡಿತ ಯಾರು ನೋಡಿರಕ್ ಸಾಧ್ಯನೇ ಇಲ್ಲ. ಆ ರೂಪದಲ್ಲಿ ಬಂದವರೇ ನಮ್ಮ ಗುರುಜಿ, ದಿನೇಶ್ ಗುರುಜಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಮೊದ್ಲಾಗಿ ಅಸ್ಟ್ರಾಲಜಿಕ ಅಂದ್ರೆ ಕಲ್ತಿರ್ಬೇಕು. ಮನೆಯಲ್ಲಿ ಒಂದು ವಸ್ತು ಇಲ್ಲದಿದ್ರು ಅಡ್ಗೆ ಮಾಡಕ್ ಹೇಗ್ ಸಾಧ್ಯ ಆಗಲ್ಲ, ಹೀಗೆ ಜ್ಯೋತಿಷ್ಯ ಅನ್ನೋದೊಂದನ್ನು ನಾವು ಕಲ್ತಿರ್ಬೇಕು. ಯಾವುದೇ ಒಂದು ಕಾರ್ಯ ಆಗ್ಲಿ ಮಾಡ್ಬೇಕಾದ್ರೆ ಅಯ್ಯೋ ಒಳ್ಳೆ ದಿನಾನ ಒಳ್ಳೆ ನಕ್ಷತ್ರನ ಒಳ್ಳೆ ಗಳಿಗೆನ ಅಂತ ಎಲ್ಲರೂ ಪ್ರತಿಯೊಬ್ಬರು ನೋಡ್ತಾರೆ. ಅಂತದಲ್ಲಿ ನಾವೇ ನಮ್ಗೇನು ಗೊತ್ತಿಲ್ಲ ಅಂದಾಗ ತುಂಬಾ ಕಷ್ಟ ಆಗುತ್ತೆ. ಯಾವುದೋ ಒಂದು ಕೆಟ್ಟ ಗಳಿಗೆಲಿ ಒಂದು ಕೆಲಸ ಮಾಡಿದ್ವಿ ಅಂದ್ರೆ ಅದೆಲ್ಲ ಬರೀ ಲಾಸ್ ಆಗೇ ಹೋಗುತ್ತೆ. ಅಂತದ್ರಲ್ಲಿ ನಾವ್ ಇಂತ ಒಂದು ನಾವು ಗುರುಜಿ ಹತ್ರ ಈ ತರ ಒಂದು ಜ್ಯೋತಿಷ್ಯ ಕಲಿಯೋದ್ರಿಂದ ತುಂಬಾ ಒಳ್ಳೇದು ಅನ್ಕೊಂಡ್ ನನ್ನ ಅಭಿಪ್ರಾಯ. ನಾಲ್ಕು ದಿನದಲ್ಲಿ ನಕ್ಷತ್ರ ನಡಿ ಹೇಳ್ಕೊಡ್ತಾರ ಅಂತ ಹೇಳಿದ ತಕ್ಷಣ ನಂಬಿಕೆ ಬಂತ? ಖಂಡಿತ ನಂಬಿಕೆನೆ ಬರ್ಲಿಲ್ಲ ನನ್ಗೆ. ಅಷ್ಟೊಂದು ದೊಡ್ಡ ಗ್ರಂಥ, ಐ ಮೀನ್ ಬ್ರಾಹ್ಮಿಣರು ಏನ್ ಕಲಿತಾರ ಬ್ರಾಹ್ಮಿನ್ಸ್ ಆಗಿ, ಎಷ್ಟು ವರ್ಷದಿಂದ ಎಷ್ಟು ಪುಟ್ಟ ಹುಡುಗನಿಂದಾನ ಅವ್ರು ಕಲಿತಾನೆ ಇರ್ತಾರೆ, ಅವ್ರಿಗೆ ಅಭ್ಯಾಸ ಅಷ್ಟು ವರ್ಷದಿಂದ ಮಾಡಿರ್ತಾರೆ. ಮತ್ ನಾವೀಗ 4 ದಿವಸದಲ್ಲಿ ಕಲಿಬಹುದಾ ಅನ್ನೋದು ನನಗೂ ಒಂದು ಡೌಟ್ ಇತ್ತು.
ಆದ್ರೆ ನಿಜ ಸಚ್ಚ ಮಿರಾಕಲ್ ಗುರುಜಿ ಖಂಡಿತವಾಗೂ ಕಲಿಸ್ಕೊಡ್ತಾರ. ಖಂಡಿತವಾಗೂ ಮನೆಗೆ ಒಬ್ರು ವೈದ್ಯರು ಬೇಕು ಅಂತ ಹೇಳ್ತಾರಲ್ವಾ, ಹಾಗೆ ಮನೆಗೆ ಒಬ್ರು ಜ್ಯೋತಿಷರು ಇರ್ಲೇಬೇಕು ಈಗ ಈ ಕಾಲದಲ್ಲಿ. ಕರೆಕ್ಟ್, ಒಳ್ಳೆ ಮಾತು ಹೇಳಿದ್ರು. ಮನೆಗೆ ಒಬ್ರು ವೈದ್ಯರು ಇರ್ಬೇಕು ಅಂತ ಹೇಳ್ತಾ ಇದ್ರು, ಸೊ ಮನೆಗೆ ಒಬ್ರು ಜ್ಯೋತಿಷರು ಇರ್ಲೇಬೇಕು. ಸೊ ಪ್ರತಿ ಮನೆಯಿಂದ ಒಬ್ರು ಬಂದು ಕಲೀಲೇ ಬೇಕು ಅಂತ ಹೇಳ್ತಾ, ಸೊ ಹಾಗಿದ್ರೆ ಕಲಿಬೇಕು ಅಂತ ಆಸಕ್ತಿ ಇದ್ರೆ ಮಂಗಳೂರಿನಲ್ಲಿ ಮೇ 27ಕ್ಕೆ ಗುರುಜರು ಕ್ಲಾಸಸ್ ತಗೊಳ್ತಾ ಇದಾರೆ. ಬಿಜಾಪುರದಲ್ಲಿ ಜೂನ್ 10ನೇ ತಾರೀಕಿಗೆ ನಕ್ಷತ್ರ ನಾಡಿಯನ್ನ ಹೇಳ್ಕೊಡ್ತಿದ್ದಾರೆ. ಬೇಗ ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೇನೆ ಪ್ರಾಬ್ಲಮ್ಸ್ ಪ್ರತಿಯೊಬ್ಬರು ಜೀವನದಲ್ಲೂ ಇರುತ್ತೆ. ಸೊ ನವಗ್ರಹ ತಾಯಿತ ಬೇಕು ಅಂತ ಇದ್ರೆ, ಸೊ ಆ ತಾಯಿತವನ್ನ ಹಾಕೊಂಡ್ರೆ ಪ್ರಾಬ್ಲಮ್ಸ್ ಗಳು ಸ್ವಲ್ಪ ನ್ಯೂಟ್ರಲ್ ಆಗುತ್ತೆ. ಸೊ ಇದನ್ನ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಧರಿಸಬಹುದು, ಚಿಕ್ಕವರಿಂದ ದೊಡ್ಡವರಿಂದ ಹಿಡಿದು ವಯಸ್ಸಾಗಿರೋರು ಯಾರು ಬೇಕಾದ್ರು ಹಾಕೊಳ್ಬಹುದು. ಸೊ ಬೇಕು ಅಂತ ಆಸಕ್ತಿ ಇದ್ರೆ ಕರೆ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರಿಸ್ತೀನಿ. ಗುರುಜಿಯವರು ಯಾವ ರಾಶಿಯವರಿಗೆ ಯಾವ ದೇವರನ್ನು ತಿಳಿಸ್ಕೊಡ್ತಾ ಇದ್ರು, ಬ್ರೇಕ್ ಆಗಿದ ತಕ್ಷಣ ಅದರ ಬಗ್ಗೆ ಮಾತನಾಡ್ತೀವಿ. ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ವೆಲ್ಕಮ್ ಬ್ಯಾಕ್ ವೀಕ್ಷಕರೇ, ನೀವೆಲ್ಲರೂ ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ. ನಾನು ಪ್ರಿಯಾ ಅಂತ ಹೇಳ್ತಾ, ನಕ್ಷತ್ರ ನಾಡಿಯನ್ನ ಕಲ್ತಿರುವಂತ ಸ್ಟೂಡೆಂಟ್ಸ್ ಗಳು ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ, ಏನ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ಕಾರ, ನನ್ನ ಹೆಸರು ಚಂದ್ರಶೇಖರ್ ಅಂತ, ನಾನು ಮಲ್ಲೇಶ್ವರಂನ ಬರ್ತಾ ಇದ್ದೀನಿ. ನನಗೆ ಮೊದಲು ಟಿವಿಲೆಲ್ಲ ಈ ಜ್ಯೋತಿಷ ಅದಿದೆಲ್ಲ ನೋಡ್ತಾ ಇದೆ, ಎಲ್ಲಾರ ಪ್ರೋಗ್ರಾಮ್ ನೋಡ್ತಾ ಇದೆ, ದಿನೇಶ್ ಸರ್ದಾಗ್ಬೋದು ಬೇರೆ ಜ್ಯೋತಿಷರದ್ದು ಎಲ್ಲಾರ್ದು ನೋಡ್ತಾ ಇದ್ದಾರೆ. ಆದ್ರೆ ಇವ್ರದ್ದು ಒಂಥರ ಡಿಫ್ರೆಂಟ್ ಅಂತ ಅನಿಸ್ತಾ ಇತ್ತು ನನಗೆ. ಇವ್ರು ಬರೀ ಏನು ಕಾಂಬಿನೇಷನ್ ಹೇಳ್ತಾ ಇದ್ರು, 2, 4, 3, 6 ಅಂತ, ಇದೇನು ಹೇಳ್ತಾ ಇರ್ಬೋದು ಅಂದ್ಬಿಟ್ಟು ನನಗೊಂಥರ ಕನ್ಫ್ಯೂಸ್ ಇತ್ತು. ಆಮೇಲೆ ನೋಡ್ತಾ 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 ನನಗೊಂಥರ ಆಸೆ ಆಯಿತು, ಪ್ಲಸ್ ನಮ್ಮ ಜೀವನದಲ್ಲಿ ಏನು ನಡೆಯುತ್ತೆ ಏನು ನಡೆಯಲ್ಲ ನಮ್ಗೆ ಗೊತ್ತಾಗಲ್ಲ. ಬೇರೆಯವ್ರ ಹತ್ರ ಹೋದ್ರೆ ಅವ್ರು ಬರೀ ನಮ್ಗೆ ಏನು ಮಾತ್ರ ಅದು ಮಾತ್ರ ಹೇಳ್ತಾರೆ, ಫ್ಯೂಚರ್ ಬಗ್ಗೆ ಏನು ಹೇಳೋದಿಲ್ಲ. ಸರಿ, ನಾವೇನು ಕ್ಲಾಸ್ಗೆ ಹೋಗ್ಬಾರ್ದು, ನಾವು ಹೋಗ್ಬಿಟ್ಟು ಏನು ಕಲಿಬಾರ್ದು ಅಂತ ಒಂದು ಆಸೆ ಆಯಿತು. ಸರಿ ಅಂದ್ಬಿಟ್ಟು ಮತ್ತೆ ಕಾಲ್ಗೆ ಆಫೀಸ್ ಫೋನ್ ಮಾಡಿ ತರ ನಮಗೆ ರಿಜಿಸ್ಟರ್ ಬೇಕಾಗಿತ್ತು ಅಂತ ಹೇಳಿದ್ರು. ನಾನು ಹೋದೆ, ರಿಜಿಸ್ಟರ್ ಮಾಡ್ಕೊಂಡೆ, ಮತ್ತೆ ಕ್ಲಾಸಿಗೆ ಬಂದೆ. ಕ್ಲಾಸಿಗೆ ಬಂದೆ ಮೊದಲನೇ ದಿನ ಏನೇನಿರುತ್ತೆ, ನಮ್ಮ ಬ್ರಹ್ಮಾಂಡ ಅಂದ್ರೆ ಏನು, ಯಾವ ಥರ ಇರುತ್ತೆ, ಅದೆಲ್ಲ ಆ ಬ್ರಹ್ಮಾಂಡದಲ್ಲಿ ಎಷ್ಟು ಭಾಗಗಳು ಮಾಡಿರ್ತಾರೆ ಅಂತ ಪ್ರತಿಯೊಂದು ವಿಷಯನೂ ಹೇಳ್ಕೊಟ್ರು. ಫಸ್ಟ್ನೇ ದಿನ ನಮಗೆಲ್ಲ ಟೆನ್ಷನ್ ಆಗಿತ್ತು, ಆದರೆ ಎರಡನೇ ದಿನ ಬಂದಾಗ ಆ ಥರ ಏನು ಟೆನ್ಷನ್ ಇಲ್ಲ, ಕಲಿಬೋದು ಏನು ಮಾಡ್ಬೋದು ಅಂತ ತುಂಬ ಕುತೂಹಲ ಆಯಿತು. ಮತ್ತೆ ಮತ್ತೆ ಅದೇ ಹೋಗ್ತಾ 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 ಅವರು ಯಾವ ಭಾಗಗಳು ಏನು ಬರಬೇಕು, ನಮಗೆ ಎಜುಕೇಷನ್ಗೆ ಯಾವ ಥರ ಇರುತ್ತೆ, ಜಾಬ್ಗೆ ಯಾವ ಥರ ಇರುತ್ತೆ, ಪ್ರತಿಯೊಂದನ್ನು ಅವರು ವಿವರಣವಾಗಿ ಹೇಳ್ತಾ ಇದ್ರು ನಮಗೆ. ಹಂಗಾಗಿ ತುಂಬ ಖುಷಿ ಆಯಿತು, ನಮ್ಗೆ ಯಾವ ಥರ ಕಲಿಬೋದು ಏನು ಮಾಡ್ಬೋದು ಅಂತ. ನಾವು ಕಲ್ತ್ಕೊಂಡ್ರೆ ನಮ್ಮನೇಲಿ ನಮ್ದೇ ನೋಡ್ಕೊಬೋದು, ನಮ್ದಾಗ್ಬೋದು, ನಮ್ಮ ವೈಫದ್ದು, ಮಕ್ಕಳದ್ದು, ಯಾರು ಬೇಕಾದ್ರೆ ಹೇಳ್ಬೋದು ಅಂದ್ಬಿಟ್ಟು ನನಗೆ ಖುಷಿ ಆಯಿತು. ಅದಕ್ಕೋಸ್ಕರ ನಾನು ಕಲಿಯಕ್ಕೆ ಬಂದೆ, ತುಂಬ ಇಷ್ಟ ಆಯಿತು. ಅದೇ ಥರನೇ ಮತ್ತೊಬ್ಬರು ಬೇರೆಯವ್ರು ಇದು ಕ್ಲಾಸ್ಗೆ ಬಂದರೆ ಅವರ ಜೀವನದ ಅವರೇ ನೋಡ್ಕೊಳ್ಬೋದು ಅಂತ ನನ್ನ ಅನಿಸಿಕೆ, ನನ್ನ ಅನಿಸಿಕೆಗಳನ್ನ ಹೇಳ್ತಾ ಇದ್ದೀನಿ. ನೋಡಿದ್ರಲ್ಲ ಕಲ್ತಿರೋದ ವಿದ್ಯಾರ್ಥಿಗಳು ಮನಸ್ಸಿನಿಂದ ಎಷ್ಟು ಚೆನ್ನಾಗಿ ಮಾತನಾಡಿದ್ದಾರೆ ಅಂತ. ಹಾಗಿದ್ರೆ ಕಾರ್ಯಕ್ರಮ ಮುಂದುವರ್ಸೋಣ. ಗುರುಜಿ, ನೆಕ್ಸ್ಟ್ ಯಾವ ರಾಶಿಯ ಬಗ್ಗೆ ತಿಳಿಸ್ಕೊಡ್ತೀರಾ? ನೆಕ್ಸ್ಟ್ ವೃಶ್ಚಿಕ ಲಗ್ನ, ಯಾರ್ಯಾರಿಗೆ ವೃಶ್ಚಿಕ ಲಗ್ನ ಅಥವಾ ವೃಶ್ಚಿಕ ರಾಶಿ ಇರುತ್ತೆ ಅವ್ರಿಗೆ ಹೆಣ್ಣು ದೇವರ ಆರಾಧನೆ ಮಾಡ್ತಕ್ಕಂಥದ್ದು ವಿಶೇಷವಾಗಿ ಲಾಭ ಆಗುತ್ತೆ. ಅಥವಾ ನಿಮ್ದು ಯಾವ್ದಾದ್ರು ಹಳ್ಳಿ, ನಿಮ್ಮ ಒಂದು ಹಳ್ಳಿ ಪ್ರದೇಶ ಇದೆ, ಅಲ್ಲೊಂದು ಹೆಣ್ಣು ಗ್ರಾಮ ದೇವತೆ ಒಂದು ಯಾವುದೋ ಇದೆ ಅಂತ ಅದನ್ನು ಆರಿಸ್ಕೋಬಹುದು ಖಂಡಿತ. ಅದು ಗೊತ್ತಿಲ್ಲ ಸರ್ ಯಾವುದು ಇಲ್ಲ ನಮಗೆ, ನಾವು ಬೆಂಗಳೂರಲ್ಲಿ ಇರೋದು ಸಿಟಿಲಿ ಇರೋದು ನಮ್ಗೇನು ಅಷ್ಟು ಐಡಿಯಾ ಇಲ್ಲ ಸರ್. ದಯವಿಟ್ಟು ನೀವೇ ಹೇಳಿ ಅಂತಂದ್ರೆ ವಿಶೇಷವಾಗಿ ಲಕ್ಷ್ಮಿ ಆರಾಧನೆ ಮಾಡಿ, ಇಲ್ಲಾಂದ್ರೆ ದುರ್ಗಾ ಆರಾಧನೆ ಮಾಡಿ. ಲಕ್ಷ್ಮಿ ಅಥವಾ ದುರ್ಗಾ ಆರಾಧನೆ ಮಾಡಿದ್ರೆ ಈ ವೃಶ್ಚಿಕ ಲಗ್ನ ಅವ್ರಿಗೆ ವಿಶೇಷವಾಗಿ ಲಾಭ ಆಗುತ್ತೆ, ಅವರು ಮನೆದೇವರು ಆಗ್ತಕ್ಕಂತ ಒಂದು ಸಾಧ್ಯತೆ ಇದೆ. ಓಕೆ ಗುರುಜಿ, ಒಂದು ಕರೆಸದ್ವಾಗಿದೆ, ತಗೊಳ್ಳೋಣ. ಖಂಡಿತ ತಗೊಳ್ಳೋಣ. ಹಲೋ, ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ ಮೇಡಮ್, ಹುಬ್ಳಿಯಿಂದ ಮಾತಾಡ್ತಿರೋದು. ಹುಬ್ಳಿಯಿಂದ ಕರೆ ಮಾಡಿರೋದು ಗೊತ್ತಮ್ಮ, ಹೇಳಿ ಯಾರ ಬಗ್ಗೆ ಕೇಳ್ಬೇಕಿತ್ತು ಡೇಟ್ ಆಫ್ ಬರ್ತ್ ಹೇಳಿ. ನನ್ ಬಗ್ಗೆ ಕೇಳ್ಬೇಕಾಯ್ತು 5/12 1991. ಟೈಮಿಂಗ್ಸ್? 8:50 ಬೆಳಗ್ಗೆ. ಹಾ, ಹುಟ್ಟಿರೋಂತ ಊರು? ಎಳಿವಾಳ, ಹುಬ್ಳಿ ಹತ್ರ ಎಳಿವಾಳ. ಓಕೆ ಸರಿ, ಏನ್ ಪ್ರಶ್ನೆ ಇದೆ ಕೇಳಿ, ಗುರುಜಿ ಮಾತನಾಡ್ತಾರೆ. ನಮಸ್ಕಾರ ಮೇಡಮ್. ಅಂದ್ರೆ ನಮಸ್ಕಾರ ಸರ್. ವೃಶ್ಚಿಕ ರಾಶಿಲಿ ಹುಟ್ಟಿದೀರಾ, ಅನುರಾಧ ನಕ್ಷತ್ರ ಬರ್ತಾ ಇದೆ. ಬುಧದೇಶ ನಡೀತಾ ಇದೆ, 2017 ಜೂನ್ ವರ್ಗು ರಾಹು ಭುಕ್ತಿ ಬರ್ತಾ ಇದೆ. ಬುಧ ಮತ್ತೆ ರಾಹು ಹೇಗಿದೆ, ಬುಧನಲ್ಲಿ 1-7 ಕಾಂಬಿನೇಷನ್ ಇದೆ, 10 ಇದೆ, ಸ್ವಲ್ಪ ಹೆಚ್ಚು ಪ್ರಯತ್ನ ಪಡಬೇಕು ಅಂತ ಬರ್ತಾ ಇದೆ. ಆದ್ರೂ ಕೂಡ ಕೇತು ದಶೆಯಲ್ಲಿ ಖಂಡಿತ ಆಗುತ್ತೆ, ಗುರು ದಶೆಯಲ್ಲಿ ಬಹಳ ಕಷ್ಟಕರವಾಗಿರುತ್ತೆ. ಯಾವಾಗ 1-6-10 ಕಾಂಬಿನೇಷನ್ ಬರುತ್ತೋ ಖಂಡಿತ ಮದುವೆ ಮಾಡಕ್ ಕೊಡೋದೇ ಇಲ್ಲ. ಇಲ್ಲಿ ನೋಡಿ, ನಮ್ಮಲ್ಲಿ ಗುರು ಬಲ, ಆ ಬಲ, ಈ ಬಲ ಯಾವುದೂ ಇಲ್ಲ. ಸಕಲ ಬಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ ಹೇಳಿದಾರೆ ಒಬ್ರು. ಆ ರೀತಿ ನಮ್ಮ ನಕ್ಷತ್ರ ನಾಡಿ. ಸೊ ಅಲ್ಲಿ ಬರ್ಬೇಕು, ಇದು ಬರ್ಬೇಕು, ಶುಕ್ರ ಬರ್ಬೇಕು, ಅವೆಲ್ಲ ಏನಿಲ್ಲ. ಮುಂದೆ ಬರ್ತಕ್ಕಂತ ಬುಧ ದೇಶೆ ಶನಿ ಭುಕ್ತಿಲಿ ಖಂಡಿತ ಮದುವೆ ಆಗುತ್ತೆ ಮೇಡಮ್. ಆ ಒಂದು ನೋಟ್ ಮಾಡ್ಕೊಂಬಿಡಿ, ಬುಧ ಮತ್ತೆ ಶನಿ ಬರ್ತಕ್ಕಂಥದ್ದು 2019 ಅಕ್ಟೋಬರ್ ಅಲ್ಲೇ ಮದುವೆ ನಿಮ್ಗೆ.
ಒಳ್ಳೇದಾಗ್ಲಿ, ಎಕ್ಸಲೆಂಟ್ ಆಗಿರುತ್ತೆ, ಏನ್ ವರಿ ಮಾಡ್ಬಿಡಿ, ಎಕ್ಸಲೆಂಟ್ ಆಗಿರುತ್ತೆ. ಮಕ್ಕಳಾಗ್ತಾರ ಅಂತ ಮತ್ತೆ ಕೇಳ್ಬಿಡಿ, ಆಮೇಲೆ ಮಕ್ಕಳ ಆಗಿರ್ತಾರ ಅಂತ ಕೇಳ್ಬಿಡಿ, ಎಲ್ಲ ಕಲ್ತ್ಕೊಂಡ್ಬಿಡಿ. ನಕ್ಷತ್ರ ನಾಡಿ ಕಲೀರಿ, ಎಲ್ಲ ಗೊತ್ತಾಗುತ್ತೆ, ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡಿದಕ್ಕೆ. ಕರೆ ಮಾಡಿದಾಗ ಒಂದೇ ಪ್ರಶ್ನೆಗೆ ಗುರುಜರು ಉತ್ತರ ಕೊಡೋದು, ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ಕಾರ. ನಮಸ್ಕಾರ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು ಅವ್ರದ್ದು? ಸರ್, ನಮ್ಮ ಮಗನ ಬಗ್ಗೆ ಕೇಳಬೇಕು ಮೇಡಮ್. ಹಾ, ಡೇಟ್ ಆಫ್ ಬರ್ತ್ ಹೇಳಿ. 31. ಹಾ, 5. ಹಾ, 96. 96. ಟೈಮಿಂಗ್ಸು? ಟೈಮಿಂಗ್ಸು 10:30. 10:30 ಸಾಯಂಕಾಲ? ರಾತ್ರಿ 10:30. ರಾತ್ರಿ 10:30. ಸರಿ, ಹುಟ್ಟಿರುವಂತ ಊರು ಯಾವ್ದು? ಸರ್, ಹಳ್ಳಿಲೆ ಮೇಡಮ್. ಮನೇಲೆ. ಮನೇಲೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಕರ್ನಾಟಕದಲ್ಲಿ 700 ಹಳ್ಳಿಗಳಿದೆ, ಯಾವ ಹಳ್ಳಿ ತಗೊಳ್ಳಿ? ಸರ್, 700 ಹಳ್ಳಿಗಳಿದೆ, ಯಾವ ಹಳ್ಳಿ ತಗೊಳ್ಳಿ? ಸರ್, ಇದು ದಡಾನಲ್ಲಿ ಇದ್ರೆ ಸರ್ ಹಳ್ಳಿ ಅಂತ. ಡಿಸ್ಟ್ರಿಕ್ಟ್ ಹೇಳಿ ಮಾ, ದಯವಿಟ್ಟು ಡಿಸ್ಟ್ರಿಕ್ಟ್ ಹೇಳಿ. ಯಾವ ಜಿಲ್ಲೆ ಹೇಳಿ ಮಾ, ಸಾಕು. ಏನಮ್ಮ? ಕನಕಪುರ ಹತ್ರ. ಮತ್ತೆ ಯಾಕೆ ಹಳ್ಳಿ ಗಿಳಿ ಎಲ್ಲ ಓದ್ಕೊಂಡು? ಯಾಕಂದ್ರೆ ಎಷ್ಟೊಂದು ಹಳ್ಳಿಗಳು ಗೊತ್ತಿಲ್ಲ. ಯಾವ ಇಸ್ವಿ? 31 ಮೇ 31 5 ತಾರೀಕು 1996 ಇಸ್ವಿ ಸರ್. 96? 96 ಸರ್. ಓಕೆ, ಏನ್ ಕೇಳ್ಬೇಕಾಯ್ತು? ನೋಡಿ, ಶನಿದೇಶ 2018 ಎಂಡ್ಗೆ ಮುಗಿಯುತ್ತೆ. ಶನಿದೇಶ 2-3 ಅಷ್ಟು ಸ್ಟ್ರಾಂಗ್ ಆಗಿಲ್ಲ. 2019 ಆದ್ಮೇಲೆ ಬುಧದೇಶ 17 ವರ್ಷ ಬರುತ್ತೆ. ತುಂಬಾ ಜೀವನ ಚೆನ್ನಾಗಿ ನಡೆಸ್ತಾನೆ. ಹಣಕಾಸು ವಿಚಾರದಲ್ಲಿ ಚೆನ್ನಾಗಿರುತ್ತೆ, ಮತ್ತೆ ಉದ್ಯೋಗದಲ್ಲಿ ಒಳ್ಳೆ ಪ್ರಾಪ್ತಿ ಆಗುತ್ತೆ. ಬಟ್ 2019 ಆಗಸ್ಟ್ ಆದ್ಮೇಲೆ ಚೆನ್ನಾಗಿರುತ್ತಮ್ಮ. ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ, ಹಾಗೆ ಗುರುಜಿ ರಾಶಿಯ ಬಗ್ಗೆ ಮಾತನಾಡ್ತಿದ್ರೆ, ನೆಕ್ಸ್ಟ್ ಯಾವ ರಾಶಿ ಬಗ್ಗೆ ಹೇಳ್ತೀರಾ? ನೆಕ್ಸ್ಟ್ ಧನುರಾಶಿ ತಗೋಣ. ಧನುರ್ಲಗ್ನ ಮತ್ತೆ ಧನುರಾಶಿ. ಧನುರ್ಲಗ್ನ ಮತ್ತೆ ಧನುರಾಶಿ ಅವ್ರಿಗೆ ಹೇಗಿದೆ ಅಂತಂದ್ರೆ, ಯಾವ ಒಂದು ಆರಾಧ್ಯ ದೇವ ಮಾಡ್ಬೇಕು ಅಂತಂದ್ರೆ ನರಸಿಂಹಸ್ವಾಮಿ ಮತ್ತೆ ಕಾರ್ತಿಕೇಯ, ನರಸಿಂಹಸ್ವಾಮಿ ಅಥವಾ ಕಾರ್ತಿಕೇಯ, ಅಥವಾ ಇಲ್ಲಿ ಆಂಜನೇಯ ಆರಾಧನೆ ಮಾಡಿದ್ರು ವಿಶೇಷವಾಗಿ ಲಾಭ ಆಗುತ್ತೆ. ಆಂಜನೇಯ ಅಥವಾ ಕಾರ್ತಿಕೇಯ ಅಥವಾ ಇದು ಮುರುಗನ್ ಅಂತಾನು ಹೇಳ್ತಾರೆ, ಇದಾಗತ್ತೆ. ಓಕೆ, ಆಮೇಲೆ ಅದೇ ರೀತಿ ಮಕರ, ಮಕರ ಲಗ್ನ ಮತ್ತೆ ಮಕರ ರಾಶಿಯವರಿಗೆ ಗುರುವಿನ ಒಂದು ಅನುಗ್ರಹ ಬಹಳ ಬೇಕಾಗುತ್ತೆ. ರಾಘವೇಂದ್ರ ಸ್ವಾಮಿ ಮುಂಚೆನೆ ಹೇಳ್ದಂಗೆ, ಮತ್ತೆ ಸಾಯಿಬಾಬಾ ಅಥವಾ ದತ್ತಾತ್ರೇಯ, ಈ ಮೂರನ್ನು ಮಾಡ್ಕೋಬಹುದು. ಅದೇ ರೀತಿ ಕುಂಭ ಲಗ್ನದವರು ಹುಟ್ಟಿದವರು ವಿಶೇಷವಾಗಿ ಶಿವನ ಆರಾಧನೆ ಮಾಡಿ ಅದ್ಭುತವಾಗಿರ್ತಕ್ಕಂಥ ನಿಮಗೆ ಫಲ ಸಿಗುತ್ತೆ. ನಿಮಗೆ ಗೊತ್ತಿಲ್ಲ ನಮಗೆ ಆರಾಧ್ಯ ದೇವತೆ ಯಾರು, ಮನೆ ದೇವರು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಸರ್, ನಾನು ಕುಂಭ ಲಗ್ನದಲ್ಲಿ ಹುಟ್ಟಿದ್ದೀನಿ ಅಥವಾ ಕುಂಭ ರಾಶಿಲಿ ಹುಟ್ಟಿದ್ದೀನಿ ಅನ್ನೋರ್ಗೆ ಶಿವನ ಆರಾಧನೆ ಮಾಡಿ. ಮತ್ತೆ ಮೀನ ಲಗ್ನದವ್ರಿಗೂ ಕೂಡ ಶಿವನ ಆರಾಧನೆ ಒಳ್ಳೆಯದು. ಒಳ್ಳೆಯದು. ಮೀನ ಲಗ್ನದವ್ರಿಗೆ ಎರಡು, ಒಂದು ಶಿವನ ಆರಾಧನೆ ಮಾಡಿ, ಇಲ್ಲಾಂದ್ರೆ ದತ್ತಾತ್ರೇಯ ಅಥವಾ ಯಾವ್ದಾರ ಒಂದು ಗುರುವಿನ ಒಂದು ರಾಘವೇಂದ್ರ ಸ್ವಾಮಿ ದೇವರು, ಇಷ್ಟು ನೋಡಿ ಮಾಡಿದಾಗ ವಿಶೇಷವಾಗಿ ಲಾಭ ಆಗುತ್ತೆ. ಧನ್ಯವಾದ ಗುರುಜಿ. ಹಾಗೆ ಮಾಧವಿ ಅವರೇ, ನಕ್ಷತ್ರ ನಾಡಿಯನ್ನ ಕಲ್ತಿದ್ದೀರಾ ನೀವು 4-4 ದಿನದಲ್ಲಿ? ಸೊ ಸಾಕಷ್ಟು ಬದಲಾವಣೆಗಳು ಜೀವನದಲ್ಲಿ ಆಗಿರುತ್ತೆ. ಸೊ ನಕ್ಷತ್ರ ನಾಡಿಯಲ್ಲಿ ಮುಖ್ಯ ಅಂತ ಹೇಳಿದ್ರೆ ಪ್ರಿಡಿಕ್ಷನ್, ಎಕ್ಸಾಕ್ಟ್ ಪ್ರಿಡಿಕ್ಷನ್ ಬರುತ್ತೆ ಅಲ್ವಾ? ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಎಕ್ಸಾಕ್ಟ್ ಪ್ರಿಡಿಕ್ಷನ್ ಅಂದ್ರೆ ಬಿಕಾಸ್ ಎಕ್ಸಾಕ್ಟ್ ಪ್ರಿಡಿಕ್ಷನ್ ಬರುತ್ತೆ ಅದ್ರಲ್ಲಿ ಏನೇ ಒಂದು, ಇವಾಗ ಗುರುಜಿ ಕಾಲ್ ಮಾಡಿದ ತಕ್ಷಣ, ಡೇಟ್ ಆಫ್ ಬರ್ತ್ ಕೊಟ್ಟಿದ ತಕ್ಷಣ ಅವ್ರ ಮನಸ್ಸಲ್ಲಿ ಏನಿದೆ ಅದನ್ನ ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಗುರುಜಿ. ಸೊ ನಿಮಗ್ ಅನ್ಸಿದ್ಯಾ? ಹೌದು, ಎಕ್ಸಾಕ್ಟ್ ಖಂಡಿತ ಅನ್ಸಿದೆ. ನಾವು ಕೂಡ ಹಾಕೊಂಡ್ವಿ ಮೊದಲನಾಗದಿ, ನಂದೇನು ಹಾಕೊಂಡು ನೋಡಿದ್ ಫಸ್ಟ್ ಆಫ್ ಆಲ್. ನನ್ ನೋಡಿದಾಗ ನನ್ ಗೊತ್ತೇ ಇಲ್ಲ ಶುಕ್ರದೇಶ ನಡೀತಿದೆ ಅಂತ. ನನ್ಗೆ ಶುಕ್ರದೇಶ ಶುಕ್ರ ಭುಕ್ತಿ ನಡೀತಿದೆ. ಈಗ ಫಸ್ಟ್ ಗುರುಜಿ ಅವರ ಹೇಳ್ಕೊಟ್ಟ ಮೊದಲ ಜಾತಕ ನೋಡಿದ್ದೆ ನಂದೇ ನೋಡ್ಕೋಬಿಟ್ಟೆ. ಆಮೇಲೆ ನನ್ ಮಗ ಚಿಕ್ಕವನು ತುಂಬಾ ತುಂಟ, ಅವನ್ ಬಗ್ಗೆನು ಸ್ವಲ್ಪ ನೋಡಿದೆ. ಸೆಕೆಂಡ್ ಅವನ್ದೇ ನೋಡಿದ್ವು, ಮತ್ತಿನ್ನ ಈಗಿನ್ನ ಇದ್ ಮಾಡಿಲ್ಲ, ನೆಕ್ಸ್ಟ್ ಹೋಗಿ ನೋಡ್ತೀರಿ. ಸೊ ಇವಾಗ ನಕ್ಷತ್ರ ನಾಡಿ ಕಲ್ತಿದ ತಕ್ಷಣ ನಿಮ್ ಬಿಸ್ನೆಸ್ ಅಲ್ಲಿ ಆಗಿರ್ಬೋದು, ಮನೆಯವ್ರಿಗಾಗಿರ್ಬೋದು, ಸೊ ಪ್ರತಿಯೊಂದಕ್ಕೂ ಯೂಸ್ ಆಗ್ತದೆ ಅಂತ ಅನಿಸ್ತಿದ್ಯಾ? ಖಂಡಿತ ಯೂಸ್ ಆಗ್ತಿದೆ. ಮತ್ತೆ ಗುರುಗಳು ಕೆಲವೊಂದು ಮಂತ್ರಗಳನ್ನ ಪಠಿಸಕ್ ಹೇಳಿದ್ದಾರೆ, ಆ ಮಂತ್ರ ನಾನು ಎನಿ ಟೈಮ್ ಪಠಿಸ್ತಾನೆ ಇರ್ತೀನಿ, ಅದರಿಂದ 99% ನನಗೆ ಒಳ್ಳೇದಾಗಿದೆ. ಸೊ ಅದ್ಭುತವಾದಂತ ಒಂದು ಪುಸ್ತಕ ಮಂತ್ರತಂತ್ರ, ಯಾವ ಸಮಸ್ಯೆಗೂ ಪರಿಹಾರ ಇಲ್ಲ ಅನ್ನೋದೇ ಇಲ್ಲ, ಎಲ್ಲ ಸಮಸ್ಯೆಗೆ ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ. ಏನ್ ಇಂಥದ್ದಿಲ್ಲ ಇಂಥದ್ದಿದೆ ಅಂತ ಇಲ್ಲ. ಆ ಬುಕ್ ಒಂದು ಮನೇಲಿ ಇದ್ರೆ ಸಾಕು ನಮ್ಗೆ. ಎಲ್ಲಾ ತರವಾದ ಒಂದು ಕಾಯಿಲೆ ಹೋಗುತ್ತೆ ಅಂತೀವಲ್ಲ, ಮನೆಗೆ ಒಂದು ವೈದ್ಯರು ಇದ್ರೆ ಹಾಗೆ ಎಲ್ಲಾ ತರವಾದ ಕಷ್ಟನ ನಿವಾರಣೆ ಮಾಡಬಹುದು ಅದೊಂದು ಬುಕ್ ಇದ್ರೆ. ಖಂಡಿತ ಎಲ್ಲಾರು ತಗೋಬೇಕು ಆ ಬುಕ್ ನ. ಸೊ ಮನೆಯವ್ರಿಗಷ್ಟೇ ಹೇಳ್ತೀರಾ ಅಥವಾ ಹೊರಗ್ನವ್ರಿಗೂ ಕೂಡ ಜಾತಕವನ್ನ ಹೇಳಿದೀರಾ? ಹೊರಗ್ನವ್ರು ಅಂದ್ರೆ ನಮ್ಮ ಏರಿಯಾದಲ್ಲೇ ಒಬ್ರಿಗೆ ಹೇಳಿದೀನಿ, ಅವ್ರು ಈಗಾಗ್ಲೇ SSLC ಮುಗಿಸಿದ್ದಾರೆ ಅವ್ರ ಮಗಳು. ಅವ್ರಿಗೀಗ ಹೇಳ್ಬೇಕು, ನೆಕ್ಸ್ಟ್ ನಾಳೆ ಬರ್ತಾರ ಅವರು. ಅವರು ಯಾವ ಒಂದು ಸಬ್ಜೆಕ್ಟ್ ತಗೊಂಡ್ರೆ ಚೆನ್ನಾಗಾಗ್ತಾರೆ ಅನ್ನೋದನ್ನ ನಾಳೆ ಹೇಳ್ತೀನಿ ಅವ್ರಿಗೆ.
ಖಂಡಿತ ಖಂಡಿತ, ತುಂಬಾನೇ ಚೆನ್ನಾಗಿ ಮಾತನಾಡಿದ್ರೆ ಮಾಧವಿ ಅವರೇ. ಹಾಗೆ ನೀವು ಕೂಡ ನಕ್ಷತ್ರ ನಾಡಿಯನ್ನ ಕಲಿಬೇಕು ಅಂತ ಇದ್ರೆ ಶಿವಮೊಗ್ಗದಲ್ಲಿ ಜೂನ್ 20ನೇ ತಾರೀಕಿಗೆ ಗುರುಜಿ ಹೇಳ್ಕೊಡ್ತಾ ಇದ್ದಾರೆ, ಬೆಳಗಾಂನಲ್ಲಿ ಜುಲೈ 8ನೇ ತಾರೀಕಿಗೆ, ಹಾಗೂ ಬೆಂಗಳೂರಿನಲ್ಲಿ ಜುಲೈ 22ನೇ ತಾರೀಕಿಗೆ ಹೇಳ್ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇವಾಗ ಇರುವಂತ ಕ್ಲಾಸಸ್ ಮಂಗಳೂರಿನಲ್ಲಿ ಮೇ 27ನೇ ತಾರೀಕಿಗೆ ಅಂತ ಹೇಳ್ತಾ. ಹಾಗೆ ಗುರುಜಿ, ಇವತ್ತು ನಾವು ಯಾವ ರಾಶಿಯವರಿಗೆ ಯಾವ ದೇವರಂತ ನೀವು ತಿಳಿಸ್ಕೊಟ್ರಿ? ಸೊ ಎಲ್ಲಾ ರಾಶಿ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಇವಾಗ ನಕ್ಷತ್ರ ನಾಡಿ ಮಂಗಳೂರಲ್ಲಿ ಮೇ 27ನೇ ತಾರೀಕಿಗಿದೆ. ಸೊ ಕಲಿಬೇಕು ಅಂತ ಆಸಕ್ತಿ ಇದೆ, ಎಲ್ಲೋ ಒಂದ್ ಕಡೆ ಬೇಡ ಅಂತ ಇರೋರ್ಗೆ ಒಂದು ನಿಮ್ಮ ಕಡೆಯಿಂದ ಒಂದು ಮಾತು. ಕಲ್ಸಕ್ ನಾನು ರೆಡಿ ಇದ್ದೀನಿ, ಅವ್ರು ಕಲಿಯಕ್ ರೆಡಿ ಇರ್ಬೇಕು, ಒಂದ್ ಮಾತು ಹೇಳ್ಬೋದು ಅಷ್ಟೇ. ಯಾಕಂದ್ರೆ ಕುದುರೆನ ಕರ್ಕೊಂಡೋಗಿ ನೀರ್ ಹತ್ರ ಬಿಡ್ಬೋದು, ಕುಡ್ಸಕ್ಕಾಗಲ್ಲ ಅಷ್ಟೇ. ಅದೊಂದ್ ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ, ಯಾರಿಗೆ ಆದ್ರೂ ಆಸಕ್ತಿ ಇರಬೇಕು, ಕಲಿಬೇಕು. ನಮ್ಮ ಸನಾತನ ಧರ್ಮದ್ದು, ದಯವಿಟ್ಟು ಕಲೀರಿ. ಜ್ಯೋತಿಷ್ಯನ 5 ವರ್ಷ 6 ವರ್ಷ ಬೇಕಾಗಿಲ್ಲ, ನಾನು 6 ಡೇಸ್ ಅಲ್ಲಿ ಮುಗಿಸ್ಕೊಡ್ತೀನಿ. ಫಸ್ಟ್ 4 ಡೇಸ್ ಬೇಸಿಕ್ಸ್ ಇರುತ್ತೆ, ಅಡ್ವಾನ್ಸ್ ಇದು ಮತ್ತೆ ನಕ್ಷತ್ರ ನಾಡಿ ಇರುತ್ತೆ, ಅನೇಕ ಸಬ್ಜೆಕ್ಟ್ ಕರ್ತೀನಿ. ಮತ್ತೆ ನೆಕ್ಸ್ಟ್ 2 ಕ್ಲಾಸ್ ಹೈಯರ್ ಕ್ಲಾಸ್ ಮಾಡ್ತೀನಿ ಸಬ್ಜೆಕ್ಟ್ ಟು ಅವೈಲಬಿಲಿಟಿ. ಬಟ್ ಅವ 6 ಕ್ಲಾಸು ಮಾಡಿದ್ರೆ ಅವ್ರು ಮಾಸ್ಟರ್ ಆಗ್ಬಿಡ್ತಾರೆ ಜ್ಯೋತಿಷ್ಯದಲ್ಲಿ, ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಏ ನವಾಂಶ ಅಂದ್ರೆ ಏನು, ದಶಾಂಶ ಅಂದ್ರೆ ಏನು, ಷೋಡಶ ವರ್ಗಗಳಂದ್ರೆ ಏನು, ಜೈಮಿನಿ ಅಸ್ಟ್ರಾಲಜಿ ಅಂದ್ರೆ ಏನು, ಹೇಗೆ ಬರುತ್ತದು, ವರ್ಕ್ ಮಾಡಿಸ್ತೀನಿ ನಾನು. ಬರೀ ಆ್ಯಪ್ ಅಲ್ಲ, ಅವಾಗಲೇ ಆ್ಯಪ್ ಆ್ಯಪ್ ಅಂತ ಇದ್ರು, ನಾನು ಆ್ಯಪ್ನ ಜಾಸ್ತಿ ಹೇಳೋದಿಲ್ಲ. ಆ್ಯಪ್ ಬರೀ ಕೊಡೋದಲ್ಲ, ಸುಮ್ನೆ ಆಪ್ ಹಾಕ್ಬಿಟ್ಟು ಹೇಳೋದು ಎಲ್ಲ ಬೇರೆ ಬೇರೆ ಕ್ಲಾಸ್ ಅಲ್ಲಿ ಮಾಡ್ತಾರೆ, ನಾನು ಆತರ ಮಾಡೋದಿಲ್ಲ. ನನ್ನ ಕ್ಲಾಸೇ ಬೇರೆ, ನಾನು ವರ್ಕ್ ಮಾಡಿಸ್ತೀನಿ, ವರ್ಕ್ ಮಾಡಾದ್ಮೇಲೆ ಆಪ್ ಹಾಕಿಸ್ತೀನಿ. ಒಂದು ಥಿಯರಿ ಮತ್ತೆ ಪ್ರಾಕ್ಟಿಕಲ್ ವರ್ಕ್ ಮಾಡ್ಬೇಕು. ಹೇಗೆ ಲಗ್ನ ಬರುತ್ತೆ ವರ್ಕ್ ಮಾಡಿ, ಹೇಗೆ ಜೈಮಿನಿ ಅಸ್ಟ್ರಾಲಜಿ ಬರುತ್ತೆ ಹೇಗೆ ವರ್ಕ್ ಮಾಡಿ, ಹೇಗೆ ಷೋಡಶ ವರ್ಗಗಳಿಗೆ ಹೇಗೆ ಹಾಕ್ಬೇಕು, D2 ಚಾರ್ಟ್ ಹೇಗೆ ಹಾಕ್ಬೇಕು, D9 ಹೇಗೆ ಹಾಕ್ಬೇಕು, D10 ಹೇಗೆ ಹಾಕ್ಬೇಕು, ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಜಾತಕಗಳು ಬರ್ದಿದ್ದಾರೆ ನನ್ನ ಕ್ಲಾಸಸ್ ಅಲ್ಲಿ, ಅದು 4 ದಿವಸ 6 ದಿವಸ ಬರ್ದಿದ್ದಾರೆ. ಅಷ್ಟು ಅದ್ಭುತ, ಅಷ್ಟು ಖುಷಿ ಅವ್ರಿಗೆ ಜನಗಳಿಗೆ. ಅದನ್ನ ನನ್ನ ಕ್ಲಾಸ್ ಅಲ್ಲಿ ಬಂದಾಗ ಮಾತ್ರ ಅನುಭವ ಆಗೋದು, ಹೊರತು ಅದನ್ನ ಖಂಡಿತ ತಿಳಿಸಕ್ ಆಗೋದಿಲ್ಲ. ಮಾಧವಿ ಅಂತವ್ರು ಎಷ್ಟೊಂದ್ ಜನ ಕಲ್ತಿದ್ದಾರೆ, ಅವರು ಗೃಹಿಣಿಯಾಗಿ ಒಂದು ಕೇವಲ 4 ದಿವಸದಲ್ಲಿ ಕಲ್ತು ಯಾರಿಗೂ ಇನ್ನೊಂದು ನೆಕ್ಸ್ಟ್ ಪ್ರೆಡಿಕ್ಷನ್ ಕೊಡ್ತಾ ಇದೀನಿ ಅಂತ ಹೇಳಿರೋದೇ ಒಂದು ಆಶ್ಚರ್ಯ. ಗುರುವಿನ ಮುಂದೆ ಒಂದು ಶಿಷ್ಯಂದ್ರು ನಾನು ನೆಕ್ಸ್ಟ್ ಒಂದು ಪ್ರೆಡಿಕ್ಷನ್ ಕೊಡ್ತಾ ಇದೀನಿ ಅಂದ್ರೆ ನನಗೆ ಒಂದು ಬಹಳ ಆನಂದ ಇದೆ, ಎತ್ತರಕ್ಕೆ ನಾವು ಮಾಡ್ಕೋಬಹುದು, ಎಕ್ಸಲೆಂಟ್ ಆಗಿ ಖುಷಿ ಆಗುತ್ತೆ. ನಾನು ಹೇಳೋದೊಂದೇ ಎಲ್ಲಾ ಸ್ಟೂಡೆಂಟ್ಗೂ, ಇನ್ಕ್ಲೂಡಿಂಗ್ ಮಾಧವಿ ಅಂತವ್ರಿಗೆ, ಏನು ಅಂತಂದ್ರೆ ಇದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ, ಕರೆಕ್ಟ್ ಆಗಿ ಹೇಳಿ, ಯಾರನ್ನೇ ಹೆದರ್ಸಕ್ ಹೋಗ್ಬೇಡಿ. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನು ಹುಟ್ಟಿರ್ತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂತ ಒಬ್ಬ ವ್ಯಕ್ತಿ ಆಗಿದ್ದಾನೆ. ಅವನು ಬಡವ ಆಗಿರ್ಲಿ ಶ್ರೀಮಂತ ಆಗಿರ್ಲಿ, ಒಂದು ಕಾರ್ಯಕ್ಕೆ ಇಲ್ಲಿ ಬಂದಿರತಕ್ಕಂಥದ್ದು ಭಗವಂತನ ಒಂದು ಪ್ರೇರೇಪಣೆ, ಒಂದು ಲೀಲೆ ಅಂತಾನೆ ತಗೊಳ್ಬೇಕಾಗತ್ತೆ. ನಾವು ಯಾರನ್ನೇ ಕಂಪ್ಯಾರಿಸನ್ ಮಾಡಬಾರ್ದು, ಏನು ಮಾಡಬಾರ್ದು, ಅದನ್ನ ತಗೊಂಡು ನಾವು ಎಲ್ಲಾರನು ವಸುದೈವ ಕುಟುಂಬಕಂ ಅಂತ ಹೇಳ್ತಾರಲ್ಲ, ಆ ರೀತಿ ನಮ್ದೆಲ್ಲ ಒನ್ ಫ್ಯಾಮಿಲಿ, ಎಂಟೈರ್ ವರ್ಲ್ಡ್ ಇಸ್ ಒನ್ ಫ್ಯಾಮಿಲಿ ಅಂತ ತಗೊಂಡು ನಾವು ಮಾಡ್ಬೇಕಾಗುತ್ತೆ. ಓಕೆ ಗುರುಜಿ, ಹಾಗೇನೇ ಮಾಧವಿ ಅವರೇ, ವರ್ಕ್ ಅಂದ ತಕ್ಷಣ ನಿಮ್ಗೆ ಏನೋ ಒಂದು ಜ್ಞಾಪಕ ಆಯ್ತು ಅಲ್ವಾ, ಅದ್ರ ಬಗ್ಗೆ ನಾನು ಕೇಳ್ತೀನಿ ಒಂದು ವಿರಾಮದ ನಂತರ. ಹಾಗೆ ವೀಕ್ಷಕರೇ, ನೀವು ಕೂಡ ನಾನು ಹೇಳ್ತಾನೆ ಇದೆ ನವಗ್ರಹ ತಾಯಿತ ಬೇಕು ಅಂತ ಹೇಳಿದ್ರೆ ಖಂಡಿತ ಆರ್ಡರ್ ಮಾಡಿ. ಸೊ ಪ್ರಾಬ್ಲಮ್ಸ್ ಗಳಿದ್ರೆ ನ್ಯೂಟ್ರಲ್ ಆಗುತ್ತೆ, ಹಾಗೆ ಅದ್ಭುತವಾದಂತಹ ಪುಸ್ತಕ. ಸೊ ಕ್ಲಾಸಸ್ಗೆ ಬಂದು ಹೈಯರ್ ಕ್ಲಾಸಸ್ ನ ಕಲ್ತ್ರೆ ಮಾತ್ರ ಪುಸ್ತಕ ನಿಮಗೆ ಸಿಗ್ತಾ ಇತ್ತು, ಬಟ್ ಇವಾಗ ಹಾಗಿಲ್ಲ. ನಿಮ್ಗೆ ಪುಸ್ತಕ ಬೇಕು ಅಂತಿದ್ರೆ ಈ ಪುಸ್ತಕದಲ್ಲಿ ಎಲ್ಲಾ ತರದ ಮಂತ್ರಗಳು ಕೂಡ ಇದೆ. ಯಾವ ದೇವರಿಗೆ ಯಾವ ಮಂತ್ರ ಹೇಳ್ಬೇಕು, ಯಾವ ಕಾಯಿಲೆಗೆ ಯಾವ ಮಂತ್ರ ಹೇಳ್ಬೇಕು, ಒಳ್ಳೇದಾಗೋದಕ್ಕೆ ಏನ್ ಮಾಡ್ಬೇಕು, ಪ್ರತಿಯೊಂದಕ್ಕೂ ಕೂಡ ಈ ಪುಸ್ತಕದಲ್ಲಿ ಮಂತ್ರ ಇದೆ. ಸೊ ಈ ಪುಸ್ತಕ ಬೇಕು ಅಂತ ಹೇಳಿದ್ರೆ ಕರೆ ಮಾಡಿ, ರಿಜಿಸ್ಟರ್ ಮಾಡ್ಕೊಂಡು ಆರ್ಡರ್ ನ ಪ್ಲೇಸ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸೋಣ. ಅದಕ್ಕೂ ಮುಂಚೆ ಒಂದು ವಿರಾಮ. ಸಣ್ಣ ವಿರಾಮ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವೆಲ್ಲೂ ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ, ನಾನು ಪ್ರಿಯಾ ಅಂತ ಹೇಳ್ತಾ. ಹಾಗೆ ಮಾಧವಿ ಅವರೇ, ನಿಮಗೆ ಒಂದು ಪ್ರಶ್ನೆ. ತುಂಬಾ ಜನ ಮಹಿಳೆಯರು ಮನೆಯಲ್ಲೇ ಇರ್ತಾರೆ, ಸೊ ಮದ್ವೆ ಆಗ್ಬಿಟ್ಟಿದೆ, ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ಬೇಡ ಅಂತಾರೆ, ನಾವು ಮನೆ ಆರಾಮಾಗಿರೋಣ, ಹೌಸ್ ವೈಫ್ ಆಗಿರೋಣ ಅಂತ. ಸೊ ಅಂತವ್ರ ಮೆಂಟಾಲಿಟಿ ಕೂಡ ಚೇಂಜ್ ಮಾಡ್ಬೇಕಲ್ವಾ? ಬಿಕಾಸ್ ನಕ್ಷತ್ರ ನಾಡಿಯನ್ನ ಕಲ್ತ್ರೆ ಅವ್ರಿಗೆ ಒಂದ್ ಪಾರ್ಟ್ ಟೈಮ್ ಬಿಸ್ನೆಸ್ ತರ ಕೂಡ ಆಗುತ್ತೆ, ಸೊ ಅವ್ರ ಮನೆಯವ್ರಿಗೂ ಕೂಡ ಎಲ್ಲ ತಿಳ್ಕೋಬಹುದು. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ ನೀವು? ಖಂಡಿತ ಗೃಹಿಣಿಯರು ಮೊದಲಾಗಿ ಬಂದ್ ಕಲಿಬೇಕು, ಇಂಥ ಒಂದು ಜ್ಯೋತಿಷ್ಯನ ಕಲ್ತ್ರೆ ಅವ್ರ ಜೀವನದಲ್ಲಿ ತುಂಬಾ ಒಳ್ಳೇದು. ಹೊರಗ್ನವ್ರಿಗಾಗ್ಲಿ, ತಮ್ಮ ಕುಟುಂಬದವ್ರಿಗಾಗ್ಲಿ, ಮತ್ತೆ ಎಲ್ಲ ಒಂದು ಯಾರಿಗಾದ್ರೂ ಒಬ್ರಿಗಾಗ್ಲಿ ಹೇಳಿದ್ರೆ ನಮ್ಗೆ ಒಳ್ಳೇದಲ್ವಾ? ನಾವು ಕಲ್ತಿದೀವಿ ಗೃಹಿಣಿಯಾಗಿ ಮನೆ ಮಾತ್ರ ಪಾತ್ರೆ ಮಾತ್ರ ವಾಶ್ ಮಾಡ್ಬೇಕು ಅಂತದೊಂದು ಇರುತ್ತೆ. ನಾವು ವಿಶೇಷವಾಗಿ ಜ್ಯೋತಿಷ್ಯ ಕಲಿಯೋದ್ರಿಂದ ತುಂಬಾ ಒಳ್ಳೇದು. ಗುರುಜರು ಹೇಳ್ತಾ ಇರ್ತಾರೆ ಫ್ರೀ ಆಗಿ ಯಾರಿಗೂ ಹೇಳ್ಬೇಡಿ, ಗುರು ದಕ್ಷಿಣೆ ತಗೊಂಡೇ ಹೇಳಿ, ಬಿಕಾಸ್ ಆಸ್ಟ್ರಾಲಜಿ ಅನ್ನೋದು ಫ್ರೀ ಆಗ್ಬಾರ್ದು. ಹಾಗೆ ಮಾಧವಿ ಅವರೇ, ಇವಾಗ ಕಾಂಬಿನೇಷನ್ ಬಗ್ಗೆ ಮಾತನಾಡೋಣ, ಕೊನೆ ಪ್ರಶ್ನೆ ನಿಮ್ಗೆ. ನಕ್ಷತ್ರದಲ್ಲಿ ಕಾಂಬಿನೇಷನ್ ಅಂತ ಇವಾಗ ಯಾವ ಇದಕ್ಕೆ ಮದ್ವೆ ಅಂದ್ರೆ ಯಾವ ಕಾಂಬಿನೇಷನ್, ಫಾರಿನ್ ಟ್ರಿಪ್ ಹೋಗ್ಬೇಕಾ ಅದಕ್ಕೊಂದು ಕಾಂಬಿನೇಷನ್, ಮಕ್ಳು ಆಗತ್ತಾ ಇಲ್ವಾ ಅದಕ್ಕೊಂದು ಕಾಂಬಿನೇಷನ್, ಕಾಂಬಿನೇಷನ್ ಬಗ್ಗೆ ಏನ್ ಹೇಳ್ತೀರಾ?
ಕಾಂಬಿನೇಷನ್ ಇದ್ರೇನೆ ಮತ್ತೆ ನಾವು ಹೊರಗಿನ ದೇಶ ಒಂದ್ ಪ್ರಪಂಚ ನೋಡಕ್ಕಾಗುತ್ತೆ ಅನ್ನೋದು ನಾವು ತಿಳ್ಕೊಳಕಾಗುತ್ತೆ. ಮತ್ತೆ ಅವ್ರ ಜೊತೆ ನಾವು ಮದ್ವೆ ಆಗ್ಬೇಕಾದ್ರೆ ಅವರ ಲಗ್ನ ಒಂದು ನಮ್ಗೆ ಜೊತೆ ಇದೆರಡು ಮ್ಯಾಚ್ ಆಗುತ್ತಾ ಇಲ್ವಾ ನೋಡಿ ನಾವು, ಯಾಕಂದ್ರೆ ಇವತ್ತು ನಾಳೆ ಇರೋ ಅಂತ ಒಂದು ಸಂಬಂಧ ಅಲ್ಲ, ಕೊನೆವರೆಗೂ ನಾವು ಸಾಯೋವರೆಗೂ ಇರೋಂತ ಒಂದು ಸಂಬಂಧ, ಅದನ್ನ ಚೆನ್ನಾಗಿದ್ಯಾ ಇಲ್ವಾ ನೋಡ್ಕೋಬೇಕು ಅನ್ನೋದು ನಮ್ಗೆ ಮುಖ್ಯ ಉದ್ದೇಶವಾಗಿರುತ್ತೆ. ಮತ್ತೆ ಮಕ್ಕಳು ಮುಂದೆ ಮಕ್ಕಳಾಗ್ತಾರ ಇಲ್ವಾ, ಅವ್ರಿಗೆ ಏನ್ ದೋಷ ಇದೆ ಅನ್ನೋದು ಇರುತ್ತೆ, ಅದನ್ನ ಕೂಡ ನಮ್ಮ ಗುರುಜಿ ಅವರು ಹೇಳ್ಕೊಟ್ಟಿದ್ದಾರೆ, ಅದನ್ನ ಕೂಡ ಕಂಡುಹಿಡಿಬಹುದು ನಾವು. ಮತ್ತೆ ಮಕ್ಕಳು ರ್ಯಾಂಕ್ ಬರ್ತಾರ ಇಲ್ವಾ, ಎಷ್ಟು ಮಾರ್ಕ್ಸ್ ತೆಗ್ದಿರ್ತಾರೆ ಅದನ್ನ ಕೂಡ ನಾವು ಚೂಸ್ ಮಾಡಿದ್ರೆ ಒಳ್ಳೇದು. ಎಲ್ಲ ಪ್ರತಿಯೊಂದಕ್ಕೂ ನಮ್ಮ ಗುರುಜಿ ಹತ್ರ ಸೊಲ್ಯೂಷನ್ ಇದೆ. ಮತ್ತೆ ಅಲ್ಲಿ ಇಲ್ಲಿ ನೀವು ದುಡ್ಡುಗಳು ಹಾಕಿ ಕಳ್ಕೊಳ್ಳೋದಕ್ಕಿನ್ನ ಕೆಲವೊಂದು ಗುರುಜಿ ಹತ್ರ ಹೋಗಿ ಅವ್ರು ಹೇಳೋದು ನಮ್ಗೊಂದು ಅರ್ಥನೇ ಆಗಿರಲ್ಲ ಕೆಲವೊಂದು ರೀತಿಯಲ್ಲಿ, ಆದ್ರೆ ನಮ್ ಗುರುಜಿ ಅವ್ರು ಹಾಗಲ್ಲ, ತುಂಬಾ ಚೆನ್ನಾಗಿ ಅರ್ಥ ಆಗೋ ತರ ಹೇಳ್ಕೊಡ್ತಾರೆ. ಈ ಮುತ್ತು ಮಣಿ ಹೇಗೆ ಪೋಣಿಸ್ತೀವಿ ನಾವು ಒಂದು ಹಾರ ಆಗುತ್ತಲ್ಲ, ಆ ರೀತಿ ನಮ್ಮ ಗುರುಜಿ ಅವರು ತುಂಬಾ ಚೆನ್ನಾಗಿ ಒಂದು ಜ್ಯೋತಿಷ್ಯನ ಹೇಳ್ಕೊಡ್ತಾರೆ. ಖಂಡಿತ ಗೃಹಿಣಿ ಆಗ್ಲಿ ಮತ್ತೊಬ್ಬರಾಗ್ಲಿ ಎಲ್ಲಾರು ಬಂದು ಮುಖ್ಯವಾಗಿ ಕಲಿಬೇಕು. ಇಂದ ನಮ್ಮ ದಿನೇಶ್ ಗುರುಜಿ ಅವ್ರ ಹತ್ರ ಬಂದು ನಾವು ಕ್ಲಾಸಸ್ ಕಲಿಯೋದೇ ತುಂಬಾ ಪುಣ್ಯವಾರದ ಒಂದು ಕಾರ್ಯ ಅಂತ ನಾನು ಅನ್ಕೊಂತೀನಿ. ಓಕೆ ಮಾಧವಿ ಅವರೇ, ಕಾರ್ಯಕ್ರಮಕ್ಕೆ ಬಂದು ಅದ್ಭುತವಾಗಿ ಮಾತನಾಡಿದ್ರಿ, ಖಂಡಿತ ಜಾತಕದ ಬಗ್ಗೆ ಹೇಳಿದ್ರಿ, ನಕ್ಷತ್ರ ನಡೆ ಬಗ್ಗೆ ಹೇಳಿದ್ರಿ, ಗುರುಜಿ ಬಗ್ಗೆ ಹೇಳಿದ್ರಿ, ನಿಮ್ ಜೊತೆ ಮಾತನಾಡಿ ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆ ಗುರುಜಿ, ಕೊನೆ ಪ್ರಶ್ನೆ, ಸಾಕ ಜನ ಹಂಗೆ ಫೇಸ್ಬುಕ್ ಅಲ್ಲೆಲ್ಲ ಕೇಳ್ತಾ ಇದಾರೆ, ಸೊ ಆ ಪುಸ್ತಕ ನಮ್ಗೆ ಬೇಕು, ಮಂತ್ರ ತಂತ್ರ ಯಂತ್ರ, ಬಟ್ ಅವ್ರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಆಸ್ಟ್ರಾಲಜಿ ಬಗ್ಗೆನೆ ಇರುತ್ತೆ ಪುಸ್ತಕದಲ್ಲಿ ಅಂತ ಅನ್ಕೊಂಡಿದ್ದಾರೆ. ಸ್ಪಷ್ಟವಾಗಿ ನೀವು ಏನ್ ಹೇಳ್ತೀರಾ ವೀಕ್ಷಕರಿಗೆ? ಓಕೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಮಾಧವಿ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ, ಅವ್ರ ಕುಟುಂಬದವ್ರಿಗೂ ಕೊಡ್ಲಿ, ಇನ್ನು ಹೆಚ್ಚಿನ ಜ್ಞಾನ ಕೊಡ್ಲಿ, ಮಕ್ಕಳಿಗೂ ಒಳ್ಳೆ ವಿದ್ಯಾಭ್ಯಾಸ, ಒಳ್ಳೆ ಕೆಲಸ, ಒಳ್ಳೆ ಹುಡುಗಿ ಹೆಂಡತಿ ಎಲ್ಲ ಬರ್ಲಿ, ಎಲ್ಲರಿಗೂ ಅಷ್ಟೇ ಸುಖವಾಗಿರೋದೇ ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ಹೆಲ್ತ್ ಹೆಲ್ತ್ ಒಂದಿದ್ರೆ ಎಲ್ಲನೂ ಇದ್ದಂಗೆ, ಫ್ರೀ ಒಂದು ಒಳ್ಳೆ ಮೈಂಡ್ ಇರಬೇಕು, ಅವಾಗೆಲ್ಲ ಹೆಲ್ತ್ ಚೆನ್ನಾಗಿರ್ತಕ್ಕಂಥದ್ದು. ಮುಂಚೆ ಪುಸ್ತಕ ಬಹಳಷ್ಟು ನಮ್ಮ ಆಫೀಸ್ಗೆ ಕರೆ ಮಾಡಿದಾಗ ಇದು ಜ್ಯೋತಿಷ್ಯ ಗೊತ್ತಿದ್ರೆ ಮಾತ್ರ ನಾವು ಆ ಪುಸ್ತಕ ಗೊತ್ತಾಗುತ್ತೆ, ಖಂಡಿತ ಇಲ್ಲ. ಒಬ್ಬ ಸಣ್ಣ 5ನೇ ಕ್ಲಾಸ್ 6ನೇ ಕ್ಲಾಸ್ಗೆ ಆ ಪುಸ್ತಕ ಕೊಟ್ಟರು ಕೂಡ ಅರ್ಥ ಆಗುತ್ತೆ, ಯಾಕಂದ್ರೆ ವಿಶೇಷವಾಗಿರ್ತಕ್ಕಂಥ ಮಂತ್ರ ಇದೆ, ಪ್ರತಿಯೊಂದು ಪ್ರಾಬ್ಲಮ್ಗೂ ಮಂತ್ರಗಳಿದೆ, ಪ್ರತಿಯೊಂದು ಪ್ರಾಬ್ಲಮ್ಗೂ ತಂತ್ರ ಇದೆ, ಪ್ರತಿಯೊಂದು ಪ್ರಾಬ್ಲಮ್ಗೂ ಯಂತ್ರ ಇದೆ. ಮತ್ತೆ ವಿಶೇಷವಾಗಿ ಅದರಲ್ಲಿ ಫೆಂಕ್ಷುಯಿ ಕೊಟ್ಟಿದ್ದೀನಿ, ಮತ್ತೆ ಅದರಲ್ಲಿ ಜೆಮ್ಸ್ ಬಗ್ಗೆ ಕೊಟ್ಟಿದ್ದೀನಿ, ತಿಳಿ ಹೇಳಿದ್ದೀನಿ, ಮತ್ತೆ ನ್ಯೂಮರಾಲಜಿನೂ ಕೊಟ್ಟಿದ್ದೀನಿ, ಅದರಲ್ಲಿ ಯಾವ ಸಂಖ್ಯೆ ಬರುತ್ತೆ ಯಾವುದು ಅಂತ. ಮತ್ತೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ ವಾಸ್ತುನೂ ಕೊಟ್ಟಿದ್ದೀನಿ ಅಲ್ಲಿ, ಇಷ್ಟನ್ನು ಒಂದು ಬುಕ್ಕಲ್ಲಿ ಗ್ರಂಥದ ರೀತಿ ಹಾಕಿದ್ದೀನಿ, ಯಾವುದೇ ಒಂದು ಕಾರ್ನರ್ ಬಿಟ್ಟಿಲ್ಲ, ಇಂಥದಕ್ಕೆ ಇಲ್ಲ ಅಂತ ಇಲ್ಲ, ಖಂಡಿತ ಎಲ್ಲದಕ್ಕೂ ಮ್ಯಾಕ್ಸಿಮಮ್. ಒಂದು ಜೀವನ, ಒಬ್ಬ ಮನುಷ್ಯನ ಜೀವನದಲ್ಲಿ ಏನೇನು ಕಷ್ಟಗಳು ಬರುತ್ತೋ ಅಷ್ಟನ್ನು ಸಂಕ್ಷಿಪ್ತವಾಗಿ ನೋಡಿಕೊಂಡು ಅದಕ್ಕೆ ಪರಿಹಾರ ಹಾಕಿದ್ದೀನಿ. ಅದನ್ನ ಪ್ರಯತ್ನ ಪಟ್ಟು ಶ್ರದ್ಧೆಯಿಂದ ಮಾಡ್ತಕ್ಕಂಥವನು ಜಯ ಸಾಧಿಸ್ತಾನೆ. ಮಂತ್ರ ಅದರಲ್ಲಿ ಇದೆ, ಇಷ್ಟು ಜಪ ಮಾಡ್ಬೇಕು ಅಂತಿರುತ್ತೆ ಅಥವಾ ಏನೋ ಮಾಡ್ಬೇಕು ಅಂತಿರುತ್ತೆ, ನೋಡ್ಕೊಂಡ್ರೆ ಆಗಲ್ಲ, ಅದನ್ನ ಪಠನೆ ಮಾಡ್ಬೇಕಾಗುತ್ತೆ. ಗಾಡಿ ತಂದು ನಿಲ್ಸಿದ್ರೆ ಆಗಲ್ಲ, ಅದನ್ನ ಓಡಿಸೋದ್ ಕಲ್ತ್ಕೊಂಡು ಓಡಿಸ್ಬೇಕು, ಅವಾಗ ನಮ್ಮನ್ನ ಕರ್ಕೊಂಡೋಗುತ್ತೆ. ಮಂತ್ರನೂ ಹೀಗೆ, ಮಂತ್ರ ಇದ್ರೆ ಆಗಲ್ಲ, ಬುಕ್ ಇದ್ರೆ ಆಗಲ್ಲ ಮನೇಲಿ, ಅದನ್ನ ತಗೊಂಡು ಪಠನೆ ಮಾಡಿ ಕಷ್ಟ ಆದ್ರೂ ಸ್ವಲ್ಪ ಪರವಾಗಿಲ್ಲ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಥವಾ ಬೆಳಿಗ್ಗೆ ಸಾಯಂಕಾಲ ಪಠನೆ ಮಾಡಿದಾಗ ಖಂಡಿತ ರಿಸಲ್ಟ್ ಬಂದೇ ಬರುತ್ತೆ. ಫೇಟ್ ಕೆನಾಟ್ ಬಿ ಚೇಂಜ್ಡ್ ಅಂತ ಹೇಳ್ತೀನಿ, ಅಟ್ ಲೀಸ್ಟ್ ಇಟ್ ಕ್ಯಾನ್ ಬಿ ಆಲ್ಟರ್ಡ್ ಬೈ ದಿಸ್ ಮಂತ್ರಾಸ್ ಯಂತ್ರಾಸ್ ತಂತ್ರಾಸ್ ಅಂತ ಒಂದು ಸಣ್ಣ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ. ಹಾಗಿದ್ರೆ ಸೊ ಎಲ್ಲರೂ ಕೂಡ ಪುಸ್ತಕವನ್ನ ಕೊಂಡ್ಕೊಳ್ಬಹುದು. ಸೊ ಆಸ್ಟ್ರಾಲಜಿ ಬಗ್ಗೆ ಇದ್ರಲ್ಲಿ ಖಂಡಿತ ಇಲ್ಲ, ಮಂತ್ರಗಳಿರೋದು. ಸೊ ಮಂತ್ರ ಪಠನೆ ಮಾಡಿದ್ರೆ ನಿಮ್ಮ ಜೀವನ ಕೂಡ ಬದಲಾಗುತ್ತೆ. ಧನ್ಯವಾದ ಗುರುಜಿ, ಕಾರ್ಯಕ್ರಮನ ಮುಗಿದ ಸಮಯ ಕೂಡ ಬಂತು. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರಾಶಿಯವರಿಗೆ ಯಾವ ದೇವರನ್ನ ಪೂಜೆ ಮಾಡಿದ್ರೆ ಒಳ್ಳೇದು ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಕೆಲವೊಂದ್ ಸರಿ ಆಫೀಸ್ ಇಂದ ರೀಚ್ ಆಗೋದಕ್ಕೆ ಲೇಟ್ ಆಗಿರುತ್ತೆ, ನಮ್ಮ ಕಾರ್ಯಕ್ರಮ ನೋಡೋದಕ್ಕೆ ಮಿಸ್ ಆಗಿರುತ್ತೆ. ಸೊ ಅಂತವರು ಯೂಟ್ಯೂಬ್ಗೆ ಹೋಗಿ ನಮ್ಮ ಸಂಚಿಕೆಯನ್ನ ನೋಡಬಹುದು. ನಕ್ಷತ್ರ ನಡಿ ದಿನೇಶ್ ಅಂತ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ನಮ್ಮ ನಕ್ಷತ್ರ ನಡಿಯ ಎಲ್ಲಾ ಎಪಿಸೋಡ್ಸ್ ಗಳು ನಿಮ್ಗೆ ಸಿಗುತ್ತೆ. ಸೊ ಲೈಕ್ ಮಾಡಬಹುದು, ಸೊ ಸಂಚಿಕೆಯನ್ನ ಕೂಡ ನೋಡಬಹುದು. ಫೇಸ್ಬುಕ್ ಅಲ್ಲಿ ದಿನೇಶ್ ಆಸ್ಟ್ರಲ್ ಸೈನ್ಸ್ ಅಂತ ಫೇಸ್ಬುಕ್ ಅಲ್ಲಿ ಸರ್ಚ್ ಮಾಡಿದ್ರೆ ಗುರುಜಿ ಪೇಜ್ ಸಿಗುತ್ತೆ. ಅದರಲ್ಲಿ ಕ್ಲಾಸಸ್ ಡೀಟೇಲ್ಸ್ ಆಗಿರ್ಬಹುದು, ಕ್ಲಾಸಸ್ ಗಳ ಬಗ್ಗೆ ಏನೇ ಇನ್ಫಾರ್ಮೇಶನ್ ಬೇಕಿದ್ರು ಕೂಡ ವೆನ್ಯೂ ಡೀಟೇಲ್ಸ್ ಪ್ರತಿಯೊಂದು ಕೂಡ ಸಿಗುತ್ತೆ. ಸೊ ಅಲ್ಲೂ ಕೂಡ ಹೋಗಿ ಲೈಕ್ ಮಾಡಿ ಏನೇ ಇದ್ರು ಕೂಡ ಕೇಳಬಹುದು ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿ ಆಗ್ತೀನಿ, ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ಕಾರ.